ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟವಾಗಿ ನಾನು ಕಳ್ಳ ಅಂತ ಒಪ್ಕೊಂಡಾಗಿದೆ. ಜೈಲಲ್ಲಿ ಇದ್ರೂ ಪರವಾಗಿಲ್ಲ, ನಾನು ಅಲ್ಲಿಂದ ಆಡಳಿತ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾನೂನಿಗೆ ಬೆಲೆ ಕೊಡದೆ ಹೋದ್ರೆ ಸಂವಿಧಾನ ತಮ್ಮ ಕೆಲಸವನ್ನ ಅದು ಮಾಡುತ್ತೆ. ಫುಟ್ಬಾಲರಿಗೆ ಇವ್ರ ಕರ್ತವ್ಯ ಕಡ್ಡಿಪಡಿಸ್ತಾರೆ ಅಂದ್ರೆ ಇವರ ದುರಹಂಕಾರ ಎಷ್ಟಿದೆ ಅನ್ನೋದನ್ನ ನಾವು ಈ ರಾಜ್ಯದ ಜನ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ದೇವೇಗೌಡರ ಇತಿಹಾಸ ತೆರೆದ ಪುಸ್ತಕ, ಸಿದ್ದರಾಮಯ್ಯನವರನ್ನು ಕೆಳಗಿಳಿಸೋ ತನಕ ಬಿಜೆಪಿ ಜೆಡಿಎಸ್ ಹೋರಾಟ ನಿರಂತರ ಮುಂದುವರಿಯುತ್ತೆ. ಎಸ್ ವೀಕ್ಷಕರೇ, ಶಿವಮೊಗ್ಗದ ಗ್ರಾಮಾಂತರ ಏನೋ ಜೆಡಿಎಸ್ ಜೆಡಿಎಸ್ ನ ಕಾರ್ಯಾಧ್ಯಕ್ಷರು ಕಾಂತರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಈ ಒಂದು ಬಿಜೆಪಿ ಹಾಗೂ ಜೆಡಿಎಸ್ ನ ಪಾದಯಾತ್ರೆಯಲ್ಲಿ ಅವರು ಕೂಡ ಭಾಗಿಯಾಗಿರುವಂತದ್ದು. ಸೊ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದೀರಾ, 7ನೇ ದಿನ, ಏನ್ ಹೇಳಕ್ ಬಯಸ್ತೀರಾ ರಾಜ್ಯ ಸರ್ಕಾರಕ್ಕೆ? ಏನು ಒಂದು ಎಚ್ಚರಿಕೆಯನ್ನು ಕೊಡಕ್ ಬಯಸ್ತೀರಾ? ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡೋಕ್ಕಿಂತ ಈಗ ಈ ಪಾದಯಾತ್ರೆ ಶುರು ಮಾಡಿದ್ಮೇಲೆ ಅವರು ನಮ್ಗಿಂತ ಮೊದಲೇ ಏನ್ ನಾವು ನಾಳೆ ಕಾರ್ಯಕ್ರಮ ಮಾಡ್ತಾ ಇದೀವಿ ಮೈಸೂರಿನಲ್ಲಿ, ಅದೇ ವೇದಿಕೆಯಲ್ಲಿ ಇವತ್ತು ಕಾರ್ಯಕ್ರಮ ಮಾಡಿದ್ದಾರೆ. ಸರಿ, ಸಿದ್ದರಾಮಯ್ಯನ ಸಮರ್ಥನೆ ಏನಿದಕ್ಕೆ? ಒಬ್ಬ ಮುಖ್ಯಮಂತ್ರಿಯಾಗಿ ಅವರು ತಗೊಂಡಿದ್ದಾರೆ, ನಾನು ತಗೊಂಡಿದ್ದೀನಿ. ಅವರು ಹಗರಣ ಮಾಡಿದ್ರೆ ನಾವು ಅಂದ್ರೆ ಮುಖ್ಯಮಂತ್ರಿಗಳು ಈಗಾಗಲೇ ಸ್ಪಷ್ಟವಾಗಿ ನಾನು ಕಳ್ಳ ಅಂತ ಒಪ್ಕೊಂಡಾಗಿದೆ. ಅವರು ಸ್ವತಃ ತಾನು ಕಳ್ಳ ಅಂತೇಳಿ ನಿನ್ನೆ ರಾತ್ರಿ ಒಂದು ಮಾಧ್ಯಮದಲ್ಲ ನೋಡ್ದಂಗೆ ನಾನು ಏನು ಯಾವುದೇ ಪ್ರಾಸಿಕ್ಯೂಷನ್ ನನ್ನ ಮೇಲೆ ಪರ್ಮಿಷನ್ ಕೊಟ್ಟರು ಕೂಡ ನಾನು ರಾಜೀನಾಮೆ ಕೊಡೋದಿಲ್ಲ, ಜೈಲಲ್ಲಿ ಇದ್ರೂ ಪರವಾಗಿಲ್ಲ, ನಾನು ಅಲ್ಲಿಂದ ಆಡಳಿತ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಮುಖ್ಯಮಂತ್ರಿಗಳು ಸ್ಪಷ್ಟ ಒಪ್ಕೊಂಡಿದ್ದಾರೆ, ತಾನು ಕಳ್ಳ. ನನ್ನ ಒಂದು ಸಹಮತದಿಂದ ಅಥವಾ ಸಹಕಾರದಿಂದ ಅವರ ಪತ್ನಿಗೆ ಇವತ್ತು ಏನು ಮೂಢನಿವೇಶನಗಳು ಹೋಗಿದ್ದೇವೆ ಅನ್ನೋದು ಜಗಜ್ಜಾಹೀರು. ಆದರೆ ಕಾನೂನಿಗೆ ಬೆಲೆ ಕೊಡದೆ ಹೋದ್ರೆ ಸಂವಿಧಾನ ತಮ್ಮ ಕೆಲಸವನ್ನು ಅದು ಮಾಡುತ್ತೆ, ಸಂವಿಧಾನ ಕೆಲಸ ಮಾಡುತ್ತೆ, ಅದನ್ನ ಯಾರು ತಡೆ ಹಿಡಿಯಲಿಕ್ಕಾಗೋದಿಲ್ಲ. ಬಹುಶಃ ನನ್ನ ಅನುಭವದಲ್ಲಿ ಹೇಳೋದಾದ್ರೆ ರಾಜಕಾರಣದಲ್ಲಿ ನಾವು ಕಳೆದ 30 ವರ್ಷಗಳಿಂದ ಸೂಕ್ಷ್ಮ ನೋಡ್ತಾ ಇದ್ದೇವೆ. ಇವತ್ತು ಗವರ್ನರ್ಗೆ ಯಾರಾದ್ರೂ ರಾಜ್ಯಪಾಲರಿಗೆ ಯಾರಾದರೂ ನೋಟಿಸಿಗೆ ಉತ್ತರ ಕೊಟ್ಟಿರೋದು ನಾವು ನೋಡ್ದಂಗೆ ಮೊದಲ ಬಾರಿ. ಯಾಕೆಂದ್ರೆ ಸಾಂವಿಧಾನಿಕ ಹುದ್ದೆ ಅದು, ರಾಜ್ಯಪಾಲರು ಮುಖ್ಯಮಂತ್ರಿಗಿಂತ ಮೇಲ್ಪಟ್ಟವರು, ಅವರು ಯಾವುದಕ್ಕೂ ಇಂಟರ್ಫಿಯರೆನ್ಸ್ ಆಗೋದಿಲ್ಲ. ಸಮಸ್ಯೆ ಬಂದಾಗ ತಿಳಿ ಹೇಳ್ತಕ್ಕಂಥದ್ದು ರಾಜ್ಯಪಾಲರ ಕೆಲಸ. ಆದರೆ ರಾಜ್ಯಪಾಲರಿಗೆ ಇವ್ರ ಕರ್ತವ್ಯ ಕಡ್ಡಿಪಡಿಸ್ತಾರೆ ಅಂದ್ರೆ ಇವರ ದುರಹಂಕಾರ ಎಷ್ಟಿದೆ ಅನ್ನೋದನ್ನ ನಾವು ಈ ರಾಜ್ಯದ ಜನ ಯೋಚನೆ ಮಾಡಬೇಕಾಗತ್ತೆ. ತಾವೀಗ ಪಾದಯಾತ್ರೆ ಅಂತೂ ಕೈಗೊಂಡಿದ್ದೀರಾ, ಸೊ ಅವರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಅನ್ನುವಂಥದ್ದು ಬೇರೆ ಪ್ರಶ್ನೆ. ಆದ್ರೆ ನೀವು ಏನ್ ನಿರೀಕ್ಷೆ ಇಟ್ಕೊಂಡು ಮಾಡ್ತಾ ಇದ್ದೀರಾ ಪಾದಯಾತ್ರೆನ, ಆ ಗುರಿ ತಲುಪುವಂತ ಒಂದು ಭರವಸೆ ತಮ್ಮಲ್ಲಿದೆಯಾ? ಪಾದಯಾತ್ರೆ ಮಾಡೋದು ಜನರಲ್ಲಿ ಜನಜಾಗೃತಿಯನ್ನ ಮೂಡಿಸ್ಲಿಕ್ಕೆ. ಯಾರೋ ಪಾದಯಾತ್ರೆ ಮಾಡಿದ ಕೂಡಲೇ ಮುಖ್ಯಮಂತ್ರಿ ರಾಜೀನಾಮೆ ಕೊಡ್ತಾರೆ, ಮಂತ್ರಿ ರಾಜೀನಾಮೆ ಕೊಡ್ತಾರೆ ಅನ್ನೋದಾಗಿದ್ರೆ ಎಲ್ಲರೂ ಕೂಡ ಪಾದಯಾತ್ರೆನೇ ಮಾಡ್ತಾ ಇದ್ರು. ಪಾದಯಾತ್ರೆ ಮಾಡೋದು ನೋಡ್ರಪ್ಪ ಇವ್ರು ಇಂಥವ್ರು, ನಿರೀಕ್ಷೆ ಇಲ್ವಾ ಹಾಗಿದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆ ನೀಡಬೇಕು? ನಿರೀಕ್ಷೆ ಇಲ್ಲ ಅಂತಲ್ಲ, ಈ ಹಿಂದೆ ಏನೋ ಸಂಪ್ರದಾಯ ಇದೆ, ಪ್ರಾಸಿಕ್ಯೂಷನ್ ಗೆ ಅನುಮತಿ ಕೊಟ್ರೆ ಅಥವಾ ಒಬ್ರು ಸಚಿವರಾಗಿರ್ಲಿ ಮುಖ್ಯಮಂತ್ರಿ ಮೇಲಾಗಿರ್ಲಿ ಏನಾದ್ರೂ FIR ಆದ್ರೆ ಅವರು ಮಾನ ಮರ್ಯಾದೆ ಇದ್ರೆ ಆ ಕಾನೂನಿಗೆ ಬೆಲೆ ಕೊಡೋದಾದ್ರೆ ಏನ್ ಹೇಳ್ತಾರಲ್ಲ ನನ್ನ ಮೇಲೆ ಒಂದು ಕಪ್ಪು ಚುಕ್ಕೆ ಇಲ್ಲ, ಕಪ್ಪು ಚುಕ್ಕೆ ಅಂತ, ಈಗಲೂ ಕಪ್ಪು ಚುಕ್ಕೆ ಬರಬಾರ್ದು ಅಂದ್ರೆ ಪ್ರಾಸಿಕ್ಯೂಷನ್ ಆದ್ರೆ ಅವರು ರಾಜೀನಾಮೆ ಕೊಡಲೇಬೇಕು ಅನ್ನೋದು ನಮ್ಮ ಒತ್ತಾಯ. ಆ ಒತ್ತಾಯಕ್ಕೋಸ್ಕರನೇ ಇವತ್ತು ಪಾದಯಾತ್ರೆ ಮಾಡ್ತಾ ಇದ್ದೇವೆ. ಆದ್ರೆ ಅವರು ಬಂಡತನಕ್ಕೆ ಬಿದ್ರೆ ಅವರು ಕಳ್ಳ, ಅವರು ಕಳ್ಳರು ನಾನು ಕಳ್ಳ ಅನ್ನೋದಾದ್ರೆ ಅವ್ರನ್ನ ಕಾನೂನು ನೋಡ್ಕೊಳ್ಳುತ್ತೆ, ಸಂವಿಧಾನ ನೋಡ್ಕೊಳ್ಳುತ್ತೆ, ರಾಜ್ಯಪಾಲರಿದ್ದಾರೆ, ರಾಷ್ಟ್ರಪತಿಗಳಿದ್ದಾರೆ, ಸುಪ್ರೀಂ ಕೋರ್ಟ್ ಇದೆ, ನ್ಯಾಯಾಂಗ ಹೋರಾಟವನ್ನು ಮಾಡಿ ಆದ್ರೂ ಸರಿ ಆ ಸಿದ್ದರಾಮಯ್ಯನವ್ರನ್ನ ಇಲ್ಲಿಂದ ಪದಚ್ಯುತಿಗೊಳಿಸೋದು 100ಕ್ಕೆ 100 ಸಿದ್ಧ. ಓಕೆ, ಇನ್ನು ಮೂಡ ಹಗರಣ ಇರಬಹುದು ಅಥವಾ ವಾಲ್ಮೀಕಿ ಹಗರಣ ಇರಬಹುದು, ಮೂಡದಲ್ಲಿ ಏನು ಸಿದ್ದರಾಮಯ್ಯನವರ ಮೇಲೆ ನೇರ ಆರೋಪ ಬಂದಿರೋದ್ರಲ್ಲಿ ನಂದೇನು ಪಾತ್ರ ಇಲ್ಲ. ಸೊ ಆ ನಿಟ್ಟಿನಲ್ಲಿ ಏನೋ ಮೂಡ ಏನೋ ಹಂಚಿಕೆ ಸೈಟ್ ಹಂಚಿಕೆ ಆದ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ ಬಿಜೆಪಿ ಅವರು ಹೆಚ್ಚಾಗಿದ್ರು. ಸೊ ಹೆಚ್ಚಾಗಿ ಬಿಜೆಪಿ ಜೆಡಿಎಸ್ ಏನು ನಾಯಕರುಗಳೇ ಮೂಡ ಅಧ್ಯಕ್ಷರಾಗಿದ್ರು. ಆ ನಿಟ್ಟಿನಲ್ಲಿ ನನ್ನ ಅಂದ್ರೆ ಬಿಜೆಪಿ ಸಂದರ್ಭದಲ್ಲಿ ಕೇಳದ ಪ್ರಶ್ನೆಯನ್ನ ಅಥವಾ ಮಾಡದ ಆರೋಪವನ್ನ ಈಗ ನಮ್ಮ ಸಮಯದಲ್ಲಿ ಅಂದ್ರೆ ಕಾಂಗ್ರೆಸ್ ಸಮಯದಲ್ಲಿ ಯಾಕೆ ಮಾಡ್ತಾ ಇದ್ದೀರಾ, ಇದೊಂದು ಪಿತೂರಿ ಅಂತ ಹೇಳ್ತಾ ಇರೋದು. ಮೂಡದ್ದು ಈಗ ಸಿದ್ದರಾಮಯ್ಯನವರ ಹೆಂಡತಿ ಮೇಲೆ ಆರೋಪ ಬಂದಿದೆ. ಇವರು ಚುನಾವಣಾ ಅಫಿಡವಿಟ್ ಸಲ್ಲಿಸ್ಬೇಕಾರೆ ಹೆಂಡತಿದ್ ಬಿಟ್ಟು ಸಲ್ಲಿಸ್ತಾರ, ಹೆಂಡತಿ ಸೇರಿ ಸಲ್ಲಿಸ್ತಾರ, ಮಕ್ಕಳದ್ ಬಿಡ್ತಾರೆ. ಆದ್ರೆ ಚುನಾವಣಾ ಅಫಿಡವಿಟ್ ನಲ್ಲಿ ಗಂಡ ಹೆಂಡತಿ ಆಸ್ತಿಯನ್ನ ಘೋಷಣೆ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು ಈ ಸಂವಿಧಾನದಲ್ಲಿರ್ತಕ್ಕಂಥ ಒಂದು ರೂಲ್ ಅದು. ಅದ್ರ ಜೊತೆಗೆ ನಮ್ಗೊಂದು ಅನುಮಾನ ಶುರು ಆಗ್ತಾ ಇದೆ, ಇವ್ರು ಏನಾದ್ರು ಡಿವೋರ್ಸ್ ಕೊಟ್ಟಿದ್ದಾರೆ ಅವ್ರ ಹೆಂಡತಿಗೆ ಅಂತ ಒಂದು ಅನುಮಾನ ಇದೆ. ನನಗೆ ಸಂಬಂಧ ಇಲ್ಲ ಅಂದ್ರೆ ಅವ್ರ ಪಾರ್ವತಿ ಅವರ ಹೆಂಡತಿ ಹೌದೋ ಅಲ್ವೋ ಅದನ್ನಾರು ಅವ್ರು ಹೇಳ್ಬೇಕು. ಇಲ್ಲ ನಾ ಡಿವೋರ್ಸ್ ಕೊಟ್ಟಿದ್ದೀನಿ, ಯಾಕಂದ್ರೆ ಎಲ್ಲ ಇವತ್ತು ಆ ಸಭೆನಲ್ಲಿ ಹೇಳ್ತಾ ಇದ್ರು, ಮೈಸೂರಲ್ಲಿ ಏನ್ ನಡೀತಾ ಇದೆ ಇವತ್ತು ಸಭೆನಲ್ಲಿ ಹೇಳ್ತಾ ಇದ್ರು, ಇಲ್ಲಿರ್ತಕ್ಕಂಥ ಯಾರು ಕೂಡ ನಮ್ಮ ಹೆಂಡತಿಯನ್ನ ನೋಡೇ ಇಲ್ಲ ಅಂತ ಹೇಳ್ತಾ ಇದ್ರು. ಹಂಗಂದ್ರೆ ಸ್ವಲ್ಪ ಏನ್ ಅನುಮಾನ ಬರ್ತೈತೆ ನಮಗೆ ಅಂತಂದ್ರೆ ಇವ್ರೇನು ಡಿವೋರ್ಸ್ ಕೊಟ್ಟಿದಾರ ಅವ್ರ ಹೆಂಡತಿ ಅವ್ರು ಒಟ್ಟಿಗಿಲ್ವ ಅನ್ನೋದು ಅವ್ರು ಸ್ಪಷ್ಟಪಡಿಸ್ಬೇಕಾಗತ್ತೆ. ಇಲ್ಲ ಅವ್ರ ಹೆಂಡತಿ ಅನ್ನೋದೇ ನಿಜ ಆದ್ರೆ ಇವ್ರು ಅದಕ್ಕೆ ಪಾಲ್ದಾರಾಗ್ತಾರೆ. ಒಬ್ಬ ಅಧಿಕಾರಸ್ಥ ಯಾರೇ ತಪ್ಪು ಮಾಡಿದ್ರು ಅವನ್ ಮಾಡ್ಬೇಕು ಅಂತ ಇಲ್ಲ, ಅವನ ಮಗ ಆಗ್ಲಿ ಹೆಂಡತಿ ಆಗ್ಲಿ ಕುಟುಂಬ ಸದಸ್ಯರು ಮಾಡೋ ಸಂದರ್ಭದಲ್ಲಿ ನೈತಿಕ ಹೊಣೆಯನ್ನ ಹೊರಲೇಬೇಕಾಗತ್ತೆ. ಆಮೇಲೆ ಇವರು ಎಲ್ಲ ಸಂದರ್ಭದಲ್ಲೂ ಕೂಡ ಅದು ನೋಟಿಫಿಕೇಶನ್ ಇರ್ಬೋದು, ಡಿನೋಟಿಫಿಕೇಶನ್ ಇರ್ಬೋದು, ಚೇಂಜ್ ಆಫ್ ಲ್ಯಾಂಡ್ ಇರ್ಬೋದು,
ಆ ಎಲ್ಲ ಸಂದರ್ಭದಲ್ಲೂ ಕೂಡ ಈ ರಾಜ್ಯದಲ್ಲಿ ಅವರು ಅಧಿಕಾರದಲ್ಲಿ ಇದ್ರು, ಮುಖ್ಯಮಂತ್ರಿಯಾಗಿದ್ರು, ಉಪಮುಖ್ಯಮಂತ್ರಿಯಾಗಿದ್ರು, ವಿರೋಧ ಪಕ್ಷದ ನಾಯಕರಾಗಿದ್ರು, ಖಂಡಿತ ನಿಶ್ಚಿತವಾಗಿ ಇದನ್ನ ಪ್ರಭಾವವನ್ನ ಬೆಳೆಸಿದ್ದಾರೆ. ನಾ ರಾತ್ರಿ ಕೂಡ ಇಲ್ಲಿ ಮೈಸೂರಲ್ಲಿ ನಾವು ವಿಚಾರ ಮಾಡಿದ್ವಿ, ಯಾಕಂದ್ರೆ ಅದೇ ಭಾಗದಲ್ಲಿ ನಾವು ಕೂಡ ರಾತ್ರಿ ಉಳಿದಿದ್ವಿ. ಕೇಳಿದ ಸಂದರ್ಭದಲ್ಲಿ ಹೇಳಿದ್ರು ಅವ್ರದ್ದು ಲ್ಯಾಂಡ್ ಯಾವ ತರ ತಗೊಂಡಿದಾರೆ, ಬೇಡ ಅದು ಕಾನೂನು ನೋಡ್ಕೊಳ್ಳುತ್ತೆ. ಆದ್ರೆ ಈ 2,000 ರೂಪಾಯಿ ಬೆಲೆ ಬಾಳ ಲ್ಯಾಂಡ್ ಅನ್ನ ಸಿದ್ದರಾಮಯ್ಯವರೇ ನೀವು ಅವ್ರಿಗೆ ಕೊಟ್ಟು ಆಯ್ತು ನಿಮ್ದೇ ಅಂತ ಅನ್ಕೊಂಡ್ಬಿಡೋಣ, ಆಯ್ತು ಅದಕ್ಕೂ ಓಕೆ, ನಮ್ ತಕರಾರಿಲ್ಲ. ಸಿದ್ದರಾಮಯ್ಯವ್ರ ಹೆಂಡತಿಗೆ ಅಷ್ಟು ಕುಂಕುಕ್ಕೆ ಕೊಟ್ಟಿರೋದು ಅದು ಲ್ಯಾಂಡು, ನಮ್ ತಕರಾರಿಲ್ಲ. ಆದ್ರೆ 2,000 ರೂಪಾಯಿ ಬೆಲೆ ಬಾಳ ಲ್ಯಾಂಡ್ ಅನ್ನ ನೀವು ಮೂಡೋದ್ರಿಗೆ ಕೊಟ್ಟು 10,000-12,000 ರೂಪಾಯಿ ಬೆಲೆ ಬಾಳ ಲ್ಯಾಂಡ್ ಅನ್ನ ತಗೊಂಡಿದ್ದೀರಲ್ಲ, ನಿಮಗೆ ಮಾನ ಮರ್ಯಾದೆ ಇದೆಯಾ, ನಿಮಗೆ ನೈತಿಕತೆ ಇದೆಯಾ? ಅದೇ ಒಬ್ಬ ಬಡವನಿಗೆ ಕೊಡಿ ನೀವು ನೋಡೋಣ, ಈಗ ಅಲ್ಲಿ ಯಾರೋ ಬಡವ್ರಿಗೆ ಈಗ ಇನ್ನೂ ಕೂಡ ಮೂಡ ಲೇಔಟ್ ಮಾಡ್ತಾ ಇರ್ತಾನೆ, ಊರ ಹೊರಗೆ ಮಾಡ್ತಾ ಇದ್ದಾರೆ, ಅಲ್ಲಿ ಅಕ್ವೇಷನ್ ಮಾಡ್ತಾರೆ, ಕೊಡಿ ಅಲ್ಲಿ ನೀವು ಅಲ್ಲಿ ಬಡವರು ಜಾಗವನ್ನು ತಗೊಳ್ರಿ 2 ಎಕರೆ, ಅವರಿಗೆ ಚೇಂಜ್ ಆಫ್ ಲ್ಯಾಂಡ್ 50% ಅನ್ನ ವಿಜಯನಗರದಲ್ಲಿ ಕೊಡ್ರಪ್ಪ. ಇದಕ್ಕೆ ಪ್ರಭಾವ ಬಳಸಿದ್ರೆ ಬಳಸಿಲ್ವೋ? ಒಬ್ಬ ಮುಖ್ಯಮಂತ್ರಿಯಾಗಿ ಬಹಳ ಗೌರವದಿಂದ ನಡ್ಕೋಬೇಕಾಗತ್ತೆ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. ನಮ್ಮ ಕುಮಾರಸ್ವಾಮಿ ಮೇಲೆ, ನಮ್ಮ ದೇವೇಗೌಡರ ಮೇಲೆ ಮಾತಾಡ್ತಕ್ಕಂಥ ನೈತಿಕತೆ ಅವರಿಗಿಲ್ಲ. ಇವತ್ತು ದೇವೇಗೌಡರ ಇತಿಹಾಸ ತೆರೆದ ಪುಸ್ತಕ. ದೇಶದ ಪ್ರಧಾನಿ ಆದ್ರೂ ಕೂಡ ಇಂಥ ಒಂದು ಆರೋಪ ಅವ್ರ ಮೇಲೆ ಬಂದಿಲ್ಲ. ಕುಮಾರಣ್ಣ 2 ಸಲ ಮುಖ್ಯಮಂತ್ರಿ ಆದ್ರೂ ಕೂಡ ಇಂಥ ಆರೋಪ ಬಂದಿಲ್ಲ. ನೀವು ದ್ವೇಷ ಮಾಡೋದ್ರಿಂದ JDS ಪಕ್ಷ ಹೆದರುತ್ತೆ, JDS ಕಾರ್ಯಕರ್ತರು ಹೆದರ್ತಾರೆ ಅನ್ನೋದು ಮೂರ್ಖತನ. ಯಾವುದೇ ಕಾರಣಕ್ಕೂ ಇದರಿಂದ ಜಗ್ಗಲ್ಲ ಬಗ್ಗಲ್ಲ. ಸಿದ್ದರಾಮಯ್ಯನವ್ರ ಕೆಳಗಿಳಿಸೋ ತನಕ BJP JDS ಹೋರಾಟ ನಿರಂತರ ಮುಂದುವರಿಯುತ್ತೆ. ಇದು ಪಾದಯಾತ್ರೆ, ಇದು ಜನ ಏನು ನಮ್ಮ ಜನಜಾಗೃತಿಗೋಸ್ಕರ. ನೆಕ್ಸ್ಟ್ ಕಾನೂನು ಇದೆ, ಸಂವಿಧಾನ ಇದೆ, ಸುಪ್ರೀಂ ಕೋರ್ಟ್ ಇದೆ, ರಾಜ್ಯಪಾಲರು ಇದ್ದಾರೆ, ನೋಡ್ಕೊಂತಾರೆ. ವೀಕ್ಷಕರು, ಇದಿಷ್ಟು JDS ಏನು ನಾಯಕರಾದಂತಹ ಕಾಂತರಾಜ್ ಅವರ ಮಾತು. ಕ್ಯಾಮರಾ ಪರ್ಸನ್ ಉಲ್ಲಾಸ್ ಜೊತೆ ಜಯಲೈಗೌಡ, ಕರ್ನಾಟಕ TV, ಮೈಸೂರು.